ಇತ್ತೀಚೆಗಷ್ಟೇ ಅಭಿಮನ್ಯು ಬಂದಿದ್ದಂತೆ ಸೊ ಕಾಡಾನೆಗಳನ್ನು ಹಿಡಿಯೋಕ್ಕೆ, ಆದರೆ ಬೇಡ ಅಂತ ಅಲ್ಲಿರುವಂಥ ಸ್ಥಳೀಯರ ವಾಪಸ್ ಕಳಿಸ್ತಾರಂತೆ. ಯಾಕೆಂದರೆ ಅಷ್ಟು ಬಲಶಾಲಿಯಾಗಿದೆಯಂತೆ ಆ ಕಾಡಾನೆ, ಜೊತೆಗೆ ಮಸ್ತಿನಲ್ಲಿದೆಯಂತೆ. ಸೊ ಹೀಗಾಗಿ ಅಭಿಮನ್ಯು ಅಲ್ಲಿಗೆ ಹೋಗೋಕ್ಕಾಗೋದಿಲ್ಲ, ಸ್ವಲ್ಪ ತುಂಬನೇ ಡೀಪ್ ಇದೆ. ವಾಪಸ್ ನೀನು ಒಂದು ಆನೆಯನ್ನ ಕರ್ಕೊಂಡೋಗು ಅಂತ ಮಾವುತ ವಸಂತ್ ಅವರಿಗೆ ಒಂದು ಸ್ಥಳೀಯರು ತಿಳಿಸ್ತಾರಂತೆ. ಸೊ ಇದೇ ರೀತಿ ಅವರ ಒಂದು ಆಡಿಯೋ ರೆಕಾರ್ಡನ್ನು ಕೂಡ ನೀವಿಲ್ಲಿ ಕೇಳಿಸ್ಕೊಂಡಿರ್ಬೋದು. ಸೊ ಆ ರೀತಿ ಮಾತನಾಡಿದ್ದಾರೆ, ಅದನ್ನೇ ಪ್ರೂಫ್ ಆಗಿಯೇ ಕೂಡ ಹೇಳಿದ್ದಾರೆ. ಹೌದು, ವಸಂತ ಅವರು ಬಂದಿದ್ದರಂತೆ ಅಭಿಮನ್ಯುನ ಕರ್ಕೊಂಡು. ಅಭಿಮನ್ಯು ಎಂಟ್ರಿ ಆಗಿತ್ತು ಒಂದು ಕಾಡನ್ನು ಹಿಡಿಯೋಕ್ಕೆ, ಆದರೆ ಮಸ್ತಿನಲ್ಲಿದೆ ಎನ್ನುವಂಥ ಕಾರಣಕ್ಕೆ ಅಭಿಮನ್ಯು ವಾಪಸ್ ಹೋಗಿದ್ದಾನೆ. ಜೊತೆಗೆ ಅಭಿಮನ್ಯು ಕಾಲಿಗೂ ಕೂಡ ಮುಂಚೆ ಪೆಟ್ಟಾಗೈತಂತೆ, ಹೀಗಾಗಿ ಅವನಿಗೆ ಕೂಡ ಸ್ವಲ್ಪ ಕಾಲು ನೋವಿದೆ. ಅಲ್ಲೆಲ್ಲ ಓಡಾಡೋದು ಕಷ್ಟ, ಜೊತೆಗೆ ಒಂದು ಕಾಡನೆಯನ್ನು ಹಿಡಿಯೋದು ತುಂಬಾ ಕಷ್ಟಕರವಾಗಿರುತ್ತೆ. ತುಂಬಾ ಬಲಿಷ್ಠವಾಗಿದೆ ಒಂದು ಕಾಡನೆ, ಅಭಿಮನ್ಯು ಜೊತೆ ಫೈಟ್ಗೆ ಬಿದ್ದುಬಿಡುತ್ತೆ. ಮಸ್ತಿನಲ್ಲಿದ್ರೆ ಯಾವನೇ ಆದ್ರೆ ಏನು ಸಿಗಿರುವಂಥ ಮಾತನ್ನು ಕೂಡ ಒಂದು ಸ್ಥಳೀಯರು ಹೇಳ್ತಾರೆ, ವಿಕ್ರಮ್ ಅಂತ ಅವರ ಹೆಸರು. ಸೊ ಹೀಗಾಗಿ ಅಭಿಮನ್ಯು ವಾಪಸ್ ಕರ್ಕೊಂಡೋಗಿದ್ದಾರೆ, ಬಂದು ಹೋಗಿದ್ದೇನೆ ಅಭಿಮನ್ಯು ಅಂತ ಕೂಡ ಹೇಳಲಾಗುತ್ತಿದೆ. ಹಾಗಾದರೆ ನಿಜಕ್ಕೂ ಸ್ವಲ್ಪ ಟೈಮನ್ನು ತಗೊಂಡು ಅಭಿಮನ್ಯು ಮುಂದೆ ಏನಾದರೂ ಹಿಡಿತಾನ ಅಂತ ಕಾದು ನೋಡಬೇಕು. ನಿಮಗೆ ಅನಿಸುತ್ತೆ ಅಭಿಮನ್ಯು ಬಂದೋಗಿರುವುದು ಒಂದು ರೀತಿಯಲ್ಲಿ ಬೇಸರ, ಯಾವುದೇ ಹಾನಿಯ ಕಾರ್ಯಾಚರಣೆ ಆದರೂ ಕೂಡ ಅಭಿಮನ್ಯು ಹಿಂದೆ ನಡೆದಿರುವಂಥ ಮಾತೇ ಇಲ್ಲ, ಫಾರ್ ದ ಫಸ್ಟ್ ಟೈಮ್ ಈ ರೀತಿ ಆಗಿರೋದು. ಯಾಕೆಂದರೆ ಒಂದು ಕಾಡನೆ ತುಂಬಾ ಬಲಶಾಲಿಯಾಗಿದೆ, ಜೊತೆಗೆ ಮದದಲ್ಲಿ ಇದೆಯಂತೆ. ಸೊ ಹೀಗಾಗಿ ವಾಪಸ್ ಹೋಗಿದ್ದಾನೆ ಅಭಿಮನ್ಯು. ಅಭಿಮನ್ಯು ಸ್ವಲ್ಪ ಹಳೆ ನೋವು ಇದೆ, ಮುಂಗಾಲು ಆ ಮೈಸೂರು ಹತ್ರ ಎಲ್ಲ ಒಂದ್ ಕಡೆ ಈಗ ಒಂದ್ ಎರಡ್ ಮೂರು ವರ್ಷದಿಂದ ಅಲ್ಲೂ ಈಗ್ಲೂ ಇದೆ. ಅದಕ್ಕೆ ನಿನ್ನ ಆನೆ ಅಲ್ಲಿ ಬರದ್ಬೇಡ. ಈಗ ಏನು ನಾಲ್ಕು ಜನ ಸಾಯಿಸಿದ ಆನೆ ಉಂಟಲ್ಲ, ಅದು ಭಯಂಕರ ಸ್ಟ್ರಾಂಗ್ ಇದೆ. ಅದು ಒಂದು ಐದಾರು ಟನ್ ಏನ್ ಕಡಿಮೆ ಇಲ್ಲ. ನಿನ್ನ ಆನೆ ನೀನು ಉಳಿಸ್ಕೊಳ್ಳೋದು ಕಷ್ಟ ಆಗ್ತದೆ. ನೀನು ಇವತ್ತೇ ಹೋಗು, ಏನಾರ ಒಂದು ಹೇಳ್ಕೊಂಡು ಇಲ್ಲಿಂದ ಹೋಗು ಅಂತ ಕ್ಯಾಂಪ್ ಅಲ್ಲಿ ನಾನು ಸೈಡಿಗೆ ಕರೆದು ಹೇಳಿದೆ. ಮೊದಲು ನಿನ್ನ ಆನೆ ತಗೊಂಡು ಹೋಗು. ಅವನು